ಅವತ್ತು ನಾಗರ ಪಂಚಮಿಗೆ ಇನ್ನು 5 ದಿನ ಉಳಿದಿತ್ತು ಬಾವಾ ಬಾಲನ್ನ ಎದರ ಚೀಲಗಳ ಹಾಕಿ ಕಟ್ಟೆ ಇಕಡೆ ಬನ್ನಿ ಇಕಡೆ ಬನ್ನಿ ಇಕಡೆ ಬನ್ನಿ ಆಗ ಒಬ್ಬ ಫ್ರೆಂಡ್ ಹೇಳಿದ್ರು ಅಲ್ಲಿ ಒಂದ ಮನೆಯಲ್ಲಿ ಹಾವು ಸಿಗಾಕೊಂಡಿದೆ ಬಲೆಯಲ್ಲಿ ಅಂತ ಅದನ್ನ ಏನು ಮಾಡಿ ಗೊತ್ತಾಣ್ಣ ಇಷ್ಟು ಈ ಪಾರ್ಟ್ಸ್ ಫುಲ್ ಕಟ್ ಮಾಡಿ ಬಿಸಾಡ್ಬಿಡಿ ಹೇಳ್ತೀನಿ ಆಮೇಲೆ ನಾನು ಅದರ ಸ್ಕಿನ್ ಕಟ್ ಆಗಿ ತಲೆ ಹತ್ರ ಓಪನ್ ಮಾಡೋದು ಬೇಡ ಅದು ಯಾ ಹಾವು ಏನು ಅಂತ ಹೇಳಿ ಒಂದು ನೋಡ್ದೇನೆ ಅಲ್ಲಿಗೆ ನಾನು ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೋದ್ವಿ ಆ ಹಾವು ನೋಡೋಕೆ ಕಾಳಿಂಗ ಸರ್ಪ ಇದ್ದಂಗಿತ್ತು ಈಗ ಮೆಟ್ರೋ ಸ್ಟೇಷನ್ ಒಳಗಿಂದ ಮಾತಾಡ್ತಾ ಇದೀನಿ ಸೋ ಇವತ್ತಿನ ವ್ಲಾಗ್ ಅನಿಮಲ್ ಸೇವಿಂಗ್ ಅಂದ್ರೆ ಅನಿಮಲ್ ರೆಸ್ಕ್ಯೂ ವಿಡಿಯೋ ಆಗಿರುತ್ತೆ ಅನಿಮಲ್ಸ್ ಅನ್ನು ಇಷ್ಟಪಡೋರು ಈ ವಿಡಿಯೋನ ನೋಡಿ ಆಮೇಲೆ ಎಂಜಾಯ್ ಮಾಡ್ತೀರಾ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಚ್ ಬಾವಾ ಬಾಲನ್ನ ಎದರ ಚೀಲಗಳ ಹಾಕಿ ಕಟ್ಟೆ ಇಕಡೆ ಬನ್ನಿ ಇಕಡೆ ಬನ್ನಿ ಇಕಡೆ ಬನ್ನಿ ಬಾಲದತ್ರ ಇರಬೇಡಿ ಅಲ್ಲಿ 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 ಹೇಳಿಯೋ ಕಾಲ್ ದೂರ ಇಡ್ಕೊಳ್ಳಿ ಬಾವಾ ಈ ಬಾಲ ಹಿಂಗ್ ತರುತ್ತೆ ನೀವು ಸ್ವಲ್ಪ ದೂರ ಇರಿ ಬಾಲದಲ್ಲಿ ಉಳಿಯ ಜಾಸ್ತಿ ಅದು ಸ್ವಂತ ಇಲ್ಲ ಅದಕ್ಕೆ ಒಂದು ಈ ತರ ಕೋಲ್ ತಗೊಳ್ಳಿ ಮಾಮೂಲಿ ಗೋಳಿ ಚೀಲ ಹಾಕೊಂಡು ಕೊಕ್ಕೆಲ್ ಮುಚ್ಚಿಡಿಯ ಅದ್ ಎದ್ರಿತ ಎದ್ರ ಅರ್ಧ ಎದ್ರಿದೆ ಬಾಲದಲ್ಲಿ ಸ್ಟ್ರೆಂತ್ ಇಲ್ಲ ಬಿಡೋದು ಒಡಿಯಷ್ಟು ಇಲ್ಲ ಅಂದ್ರೆ ಎಷ್ಟು ಒಂದ್ಸಲ ಒಡೆದ್ ನೋಡೋದು ಕೈಯಲ್ಲಿ ಇಟ್ಕೊಳ್ಳಿ ಏನ್ ಮಾಡಲ್ಲ ನೀವು ಬಿಡಿಸ್ ಪೆಟ್ಟಾಗಿದೆ ಇದು ಫುಲ್ ಇನ್ಫೆಕ್ಷನ್ ಆಗಿದೆ ಎಷ್ಟು ದಿನ ಆಯ್ತು ಮಂಡ ಹುಷಾರಿಕೊಂಡು ಕಚ್ಚ ಬಿಡ್ತಾ ಇದು ಅದಕ್ಕೂ ಕಚ್ಚಕ್ ಮನ್ಸಾಗಲ್ಲ ಬಿಡಿ ಇವಾಗ ಸುಸ್ತಾ ಬಿಟ್ಟಿದ್ಯಲ್ಲ ಎಲ್ಲರೂ ಹೋಗಿ ಉತ್ತರ ಕೂತ್ಕೊಂಡು ಸರ್ವೈವ್ ಆಗಬೇಕು ಅಷ್ಟೇ ಅಯ್ಯೋ ಫುಲ್ ಒಂಥರ ಇದು ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಫುಲ್ ಬಲೆ ಸಣ್ಣ ಸಣ್ಣ ಸಂದಲ್ಲ ಸಿಗಾಕೊಂಡ್ಬಿಟ್ಟಿದೆ ಹಂಗೆ ಹೇಳಿಬೇಡ ಪ್ರಶ್ನೆ ಅದೆಲ್ಲ ಬಂತಿದ್ದೀನಿ ನಾನು ಹೊಡಗಿ ಚೀಲ ತರಕ್ಕೆ ಏನಪ್ಪ ಇವಾಗ ಹಂಗ ಹೇಳಿದ್ರೆ ಆಯ್ತಲ್ಲ ಆಕ್ಚುಲಿ ಅದಕ್ಕೆ ನನಗೆ ಸೇವ್ ಮಾಡಿದ್ರೆ ಸಾಕು ಅನ್ನಂಗ ಅದ್ರ ಮನ್ಸಲ್ಲಿ ಇದೆ ಅವಕ್ಕೂ ಗೊತ್ತಾಗ್ಬಿಡುತ್ತೆ ಲಾಸ್ಟ್ ಅಂತ ನಾನು ಆಗ್ರಹವನ್ನೇ ಸೇವ್ ಮಾಡಿದೀವಿ ಅಂತೆ ಸ್ನೇಕ್ 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 ಶಾಮ್ ತರ ಸ್ನೇಕ್ ಬಾಮ ಹಿಡಿದು ಆಮೇಲೆ ಕೈಲಿ ಹಿಡಿದು ಪೋಸ್ ಏನ ಕೊಡೋದಿದೆ ಇಲ್ಲ ಇಲ್ಲ ಪಾಪ ಅದ ಮೊದಲೇ ಇದಾಗಿದೆ ಕಷ್ಟಪಟ್ಟಿದೆ ಹುಷಾರು ಕತ್ರಿ ಹಾಕ್ಬೇಕಾರೆ ದೊಡ್ಡ ಕತ್ರಿ ತರಬಹುದು ಕಣ ನೀ ತರ ಅಂತ ಹೇಳಿದ್ರೆ ಬಟ್ಟೆ ಎಲ್ಲಿತ್ತು ದೊಡ್ಡ ಕತ್ರಿ ಸುಮ್ಮನಿದೆ ನೋಡುದು ಕಟ್ ಮಾಡ್ತಿದಾರೆ ಅಂತ ಗೊತ್ತಾಗ್ತದೆ ನೀವು ಹಂಗ ಹಂಗ ಅಮ್ ಕಿಡಿದೀರ ಕಾಪಾಡಕ್ ಹೋಗಿ ಕಿಡ್ನಿ ಹೊರಗ್ ಬಂದ್ರೆ ಕಷ್ಟ ನೀವ್ ಪೇಟೆ ಹೋಗಿ ಬರ್ತಿದ್ದೀರದ ಇಲ್ಲ ನಾನು ಈ ಕಡೆ ಬರ್ತಿದ್ದೆಲ್ಲೋ ಅಂತ ನೋಡ್ತೇನೆ ಪಕ್ಷಿಗಳ ಕಣ್ಣಿಗೆ ಬಿದ್ದ ಬದುಕದ್ ಬಾರಿ ಕಷ್ಟ ಇದೆ ನೋಡಿ ಆದ್ರೆ ಇಲ್ಲ ಆದ್ರೆ ಹಣೆ ಬರ ಅಷ್ಟೇ ಅಷ್ಟು ಪುಣ್ಯ ನಿಮಗೆ ಸಿಗುತ್ತೆ ಅದಕ್ಕೆ ಅವಕ್ಕೇನಾರ ಗೊತ್ತಿರ್ತಕೊಂಡು ಔಷಧಿ ಮಗು ನೆತ್ಕೊಂಡಿರಿ ಒಂದೇ ಸಲ ಅವನಿಗೆ ಒಂದ್ ಕತ್ರಿ ಕೊಟ್ಟಿದ್ರೆ ಅವನು ಕಟ್ ಮಾಡ್ತೀನಿ ಬೇಲಿ ಸುತ್ತ ಹಾಕಿರ್ತಾರ ಮನೆ ಬಾಲ ಇಲ್ಲಿ ಅದಕ್ಕೋಗಿ ನುಕ್ಕೊಂಡಿದ್ದೆ ಹುಲ್ಲೊಳಗೆ
ಮತ್ತೆ ಬಾಲ ಅಲ್ಲಾಡಿಸ್ತಿಲ್ಲ ನೋಡೋದು ಫೀಲ್ ಆಗಿದೆ. ಇವ್ರೇನೋ ಮಾಡ್ತಾವ್ರೆ ನನ್ನ, ಒಂದೆಲ್ಲ ಉಳಿಸ್ತಾರೆ ಇಲ್ಲ ಫ್ರೈ ಮಾಡ್ತಾರೆ. ಅದಕ್ಕೆ ಜೀವನ ಇಲ್ಲ ಪಾಪ. ಧೈರ್ಯ ನೋಡಿ ಬಾಬಾ, ನಾಡ್ ನಾಗರ ಪಂಚಮಿ ಹಾಲೇರಿಯಾ ಜನರು ಇದೆಯಾ? ನಾಳೆ ನಾಳೆ ನಾಗ ಅಲ್ಲಲ್ಲ, ಆದ್ರೇನು ಹಾವಲ್ವಾ? ಬಾವಿಗೆ ಬರಗಾಲ ಇವಾಗ. ಅದನ್ನ ಏನ್ ಮಾಡಿ ಗೊತ್ತಣ್ಣ, ಇಷ್ಟು ಈ ಪಾರ್ಟ್ಸ್ ಫುಲ್ ಕಟ್ ಮಾಡಿ ಬಿಸಾಡ್ ಬಿಡಿ ಹೇಳ್ತೀನಿ. ನಾನು ಅದ್ರ ಸ್ಕಿನ್ ತಲೆ ಹತ್ರ ಓಪನ್ ಮಾಡೋದ್ ಬೇಡ, ತಲೆ ಸ್ವಲ್ಪ ಹಂಗೆ ಇರ್ಲಿ. ಅಲ್ಲ, ಸ್ಕಿನ್ ಕಟ್ ಆಗದ್ ಬೇಡ ಅಂತ ನಾನು ಇಟ್ಕೊಳ್ಳಿ ಇಟ್ಕೊಳ್ಳಿ. ಯಾವ್ದಾರ ಇದು ಕಾಗೆ ನೋಡಿದ್ರೆ ಕೊಚ್ಚಿ ಕೊಚ್ಚಿ ಇಷ್ಟ. ನಿನ್ನೆ ಪ್ರೇಯಸ್ಗೆ ಹೇಳಿದ್ರೆ ಕಟ್ ಮಾಡಿರೋದು, ಕೇಕ್ ಕಟ್ ಮಾಡೋದು, ಕೇಕ್ ಕಟ್ ಮಾಡಕ್ಕೆ ಹೆದರ್ತಾನೆ. ಅದೊಂದು ದಾರ ಕಟ್ ಮಾಡಿ, ಹಿಂದೆ ಎಲ್ಲೋ ಕಲರ್ ಇಲ್ಲಿ ಮುಂದೆ ನೋಡಿ, ಇಲ್ಲಿ 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 ಅದೇ ನಾಗರವಾಗಿದ್ರೆ ಎಷ್ಟು ಜನ ಹೊರಗಿರೋದು. ಈಗ ನಾಗರವಾಗಿದ್ರು ಕಟ್ ಮಾಡ್ತಿದ್ದೆ ನಾನು. ಅಲ್ಲ, ನೀವು ನಾ ಇರ್ತಿರ್ಲಿಲ್ಲ ಇಲ್ಲಿ, ನಾನು ಇರ್ತಿದ್ದೆ. ಬಟ್ ನಾಗರವಾಗೆಲ್ಲ ಹಿಂಗ್ ಬಿಡಿಸ್ಬಿಟ್ರೆ ಎಲ್ಲ ಅಂಡ್ಕೊಂಡಿದೆ ಸಂತ. ಅಲ್ಲ, ಮೈ ಮೇಲೆ ಇರೋದನ್ನ ಹಂಗೆ ಇರ್ಲಿ ಬಾವ, ಹೊರಗಡೆ ಕಟ್ ಮಾಡಿ ತೆಗೆಸ್ ತೆಗೀರಿ. ಅದು ಮೈ ಮೇಲೆ ಅಂಟ್ಕೊಂಡಿದ್ರೆ ಇರ್ಲಿ, ಅದೇನ್ ತೀರಾ ಇದ್ ಮಾಡಕ್ ಹೋಗ್ಬಿಡಿ. ತಲೆ ಇರ್ಲಿ, ಲಾಸ್ಟ್ ಕಟ್ ಮಾಡೋಣ. ತಲೆ ಇರ್ಲಿ ಬಾವ, ತಲೆ ಪೋಷಣ. ಮತ್ತೆ ಇನ್ಯಾವುದು ಇಲ್ಲಿ? ಇಲ್ಲ, ಅಲ್ಲಿ ಕಟ್ ಮಾಡಿ. ಇಲ್ಲ, ಇಲ್ಲಿ ನೋಡಿ, ಎರಡು ಸಣ್ಣ ದಾರ ಹಿಡಿದಿದೆ. ಕತ್ತಿರಲ್ಲ, ಚೂರು ಕೋಲ್ ಎತ್ಕೊಡಿ. ನಾಟಕ ತೆಗಿಬೇಕಲ್ಲ, ಇದು ಭಾರಿ ಸಮಯದಲ್ಲಿ ಓಡಾಡ್ತಿತ್ತು. ಹೌದಾ? ಯಾವಾಗ್ಲೂ ಇರೋದು ಇಲ್ಲಿ, ಗಿಲಿ ಎಲ್ಲ ತಿಂತಾ ಇರ್ತೀವಿ. ಇಲ್ಲಿ 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 ನೋಡಿ, ಎರಡು ಪೋಷನ್ ಅದ ಇರ್ತೇವೆ. ಸ್ವಲ್ಪ ಫ್ರೀ ಆಗ್ತಿದೆ. ಸೊ ಫ್ರೆಂಡ್ಸ್, ನಿಮಗೆ ಇನ್ನು ಉಳಿದ ಭಾಗದಲ್ಲಿ ಈ ಹಾವು ರೆಸ್ಕ್ಯೂ ಆಯ್ತಾ ಉಳಿತಾ ಅಥವಾ ಏನಾಯಿತು ಅನ್ನೋ ವಿಷಯ ಗೊತ್ತಾಗುತ್ತೆ. ಆ ವಿಡಿಯೋನ ಕಾದು ನೋಡಿ, ಆಮೇಲೆ ನಿಮ್ಮ ಸಜೆಷನ್ಗಳನ್ನು ಕೊಡಿ. ಮುಂದಿನ ಸರಿ ನಾವು ಸೇವ್ ಮಾಡೋದಕ್ಕೆ ಯಾವ ರೀತಿ ಸೇವ್ ಮಾಡ್ಬೋದು ಅಂತ. ಥ್ಯಾಂಕ್ ಯು.